ನಮಸ್ಕಾರ ಸದ್ಗುರು ನಮ್ಮ ಸಂಸ್ಕೃತಿಯಲ್ಲಿ ಶುಕ್ರವಾರವನ್ನು ತುಂಬ ಶುಭ ದಿನ ಅಂತ ಪರಿಗಣಿಸ್ತಾರೆ ದೇವಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾರೆ ಸಹಸ್ರನಾಮ ಪಠಿಸೋದು ಎಲ್ಲ ಮಾಡ್ತಾರೆ ಶುಕ್ರವಾರ ಹೆಣ್ಣು ಮಗು ಹುಟ್ಟಿದ್ರೆ ಅದೃಷ್ಟ ಅಂತಾರೆ ಶುಕ್ರವಾರನಾ ಇವತ್ತು ಯಾವಾರ ಶುಕ್ರವಾರಕ್ಕೆ ಇಷ್ಟು ಮಹತ್ವ ಆಯ್ಕೆ ಕೊಟ್ಟಿದ್ದೀವಿ ತಪ್ಪಾದ ಸೈಡ್ನಲ್ಲಿ ಕೂತಿದ್ದೀರಲ್ಲ ಈ ಬದಿ ಇರ್ಬೇಕಿತ್ತಲ್ಲ ಶುಕ್ರವಾರದ ಪ್ರಶ್ನೆ ಇವರು ತಾನೇ ಕೇಳಬೇಕು ಈಗ ಹುಣ್ಣಿಮೆ ಅಮಾವಾಸ್ಯೆ ಇದೆ ಅದನ್ನು ನಿರ್ಣಯಿಸಿದ್ದು ನಾವಲ್ಲ ಪ್ರಕೃತಿಯಲ್ಲೇ ಆಗಿದೆ ನಿಜ ತಾನೆ ಇದೆಯಾ ಇಲ್ಲ ನೀವೇ ಕಲ್ಪನೆ ಮಾಡಿದ್ದ ಇಲ್ಲ ಇವತ್ತು ಎಷ್ಟು ಅದು ಪ್ರಕೃತಿಯಲ್ಲಿ ಎಲ್ಲಾದರೂ ಬರ್ದಿದ್ಯಾ ಹದಿನಾಲ್ಕು ಅಂತ ಆಕಾಶದಲ್ಲಿ ಬರ್ದಿದ್ಯಾ ಇಲ್ಲ ಅದು ನಮ್ಮ ಕಲ್ಪನೆ ಅಷ್ಟೆ ಇವತ್ತು ಶಿವರಾತ್ರಿ ನಾಳೆ ಅಮಾವಾಸ್ಯೆ ಇದು ಪ್ರಕೃತಿಯಲ್ಲಿ ಎಲ್ಲೆಡೆ ಬರೆದಿದೆ ನಿಮ್ಮ ದೇಹದಲ್ಲೂ ಬರ್ದಿದೆ ಪ್ರತಿ ಅಣುವಿನಲ್ಲೂ ಬರ್ದಿದೆ ಇವತ್ತು ಹೀಗಾಗ್ತಿದೆ ಅಂತ ನೀವು ಗಮನಿಸ್ತೀರೋ ಇಲ್ವೋ ಆದರೆ ಅದು ಎಲ್ಲೆಡೆ ಇದೆ ಎಲ್ಲ ಪ್ರಾಣಿಗಳಿಗೆ ಗೊತ್ತಿದೆ ನಾಳೆ ಅಮಾವಾಸ್ಯೆ ಅಂತ ಆದರೆ ನಿಮಗೆ ಗೊತ್ತಿಲ್ಲ ಹುಚ್ಚು ಹಿಡಿದ್ರಷ್ಟೇ ಗೊತ್ತಾಗುತ್ತೆ ಹುಚ್ಚರಾದರೆ ನಾಳೆ ಅಮಾವಾಸ್ಯೆ ಅಂತ ಗೊತ್ತಾಗುತ್ತೆ ಸರಿ ಇದ್ರೆ ಗೊತ್ತಾಗಲ್ಲ ಯಾರಿಗೆ ಹುಚ್ಚು ನೀವೇ ಹೇಳಿ ಗೊತ್ತಿರೋರಿಗ ಗೊತ್ತಾಗದವರಿಗ ಇವತ್ತು ಶುಕ್ರವಾರ ಅಂತ ಎಲ್ಲಾದರೂ ಬರ್ದಿದ್ಯಾ ಬರ್ದಿದ್ಯಾ ಇಲ್ಲ ಏಳು ದಿನ ಮಾಡಿದ್ಯಕೆಂದರೆ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ಇರೋದ್ರಿಂದ ಏಳು ಏಳು ಅಂತ ನಾಲ್ಕು ಭಾಗ ಮಾಡಿದ್ವಿ ಯಾಕಂದರೆ ಆ ಕಾಲದಲ್ಲಿ ನಮಗೆ ಎಣ್ಣಿಸಬೇಕು ಅಂದರೆ ಗರಿಷ್ಠ ಹತ್ತಷ್ಟೇ ಇರೋದು ಒಂದು ಎರಡು ಮೂರು ಅಂತ ಹೋದ್ರೆ ಇದರ ನಂತರ ಇಲ್ವಲ್ಲ ಕೆಲವರಿಗೆ ಹನ್ನೊಂದಿರುತ್ತೆ ಅದರಿಂದ ಏನೇ ಎಣಿಕೆ ಇದ್ರೂ ಹತ್ತಿರ ಒಳಗೆ ಮಾಡ್ಕೋತಿದ್ವಿ ಬೆರಳಲ್ಲೇ ಮಾಡಬಹುದು ಅಂತ ಹದಿನಾಲ್ಕು ಹಾಗೆ ಎಣ್ಣಿಸಬಹುದಿತ್ತು ವಾರಕ್ಕೆ ಹದಿನಾಲ್ಕು ದಿನ ಮಾಡಿ ತಿಂಗಳಿಗೆ ಎರಡು ವಾರ ಇಡಬಹುದಿತ್ತು ನಾಲ್ಕು ಮಾಡಿದ್ದು ಯಾಕೆ ಅಂದ್ರೆ ಹದಿನಾಲ್ಕಂದ್ರೆ ಬಹಳ ಜನ ಕಳೆದು ಹೋಗ್ತಾರೆ ಏಳರಲ್ಲೇ ಕಳೆದು ಹೋಗ್ತಿದ್ದಾರೆ ಹದಿನಾಲ್ಕಂದರೆ ಬಹಳ ಜನ ಕಳೆದು ಹೋಗ್ತಾರೆ ಅಂತ ಏಳು ಮಾಡಿದ್ವಿ ಅದಕ್ಕೇನೋ ಹೆಸರು ಕೊಟ್ವಿ ನಮ್ಮ ಸಂಸ್ಕೃತಿಗೆ ಹೊಂದಿಕೆಯಾಗೋ ತರಹ ಏನೋ ಮಾಡಿದ್ವಿ ಆದರೆ ಪ್ರಕೃತಿಯಲ್ಲಿ ಇದಕ್ಕೇನೋ ಆಧಾರ ಇಲ್ಲ ಹದಿನಾಲ್ಕಕ್ಕೆ ಆಧಾರ ಇದೆ ಇಪ್ಪತ್ತೆಂಟು ದಿನಕ್ಕೆ ಆಧಾರ ಇದೆ ಏಳು ಅನ್ನೋದು ನಾವು ಇಪ್ಪತ್ತೆಂಟಿನ ನಾಲ್ಕು ಭಾಗ ಮಾಡಿ ನಮ್ಮ ಸೌಕರ್ಯಕ್ಕಾಗಿ ಮಾಡ್ಕೊಂಡ್ವಿ ನಮ್ಮ ಸೌಕರ್ಯಕ್ಕಾಗಿ ಮಾಡ್ಕೊಂಡಿದ್ರಲ್ಲೇ ಹೋಗಿ ಸಿಕ್ಕಾಕೊಳ್ಬೇಡಿ ಹಾಗೆ ಆಗಿದೆ ಸೌಕರ್ಯಗಳಲ್ಲೇ ಸಿಕ್ಕಾಕೊಂಡಿದ್ದೀವಿ ಹೌದು ತಾನೆ ಸೌಕರ್ಯಕ್ಕಾಗಿ ಮಾಡ್ಕೊಂಡಿದ್ದರಲ್ಲೇ ಸಿಕ್ಕಾಕೊಂಡಿದ್ದೀರಿ ತಾನೆ ಸೌಕರ್ಯಕ್ಕಾಗಿ ಮಾಡಿದ್ದೆಲ್ಲ ಈಗ ಸೌಕರ್ಯ ಅಲ್ಲ ದೊಡ್ಡ ಹೊರೆಯಾಗಿದೆ ದೊಡ್ಡ ತಲೆಭಾರ ಆಗಿದೆ ಚೆನ್ನಾಗಿ ಬಾಳದೇ ಇರೋದಕ್ಕೆ ನೆಪ ಏನು ಸೌಕರ್ಯ ಇಲ್ಲ ಅನ್ನೋದು ಸೌಕರ್ಯವನ್ನ ನಾವೇ ಹುಟ್ಟುಹಾಕಿದ್ದು ವಾರವನ್ನ ನಾವೇ ಹುಟ್ಟುಹಾಕಿದ್ದು ಒಂದು ಎರಡು ಮೂರು ನಾವೇ ಹುಟ್ಟುಹಾಕಿದ್ದು ಅದರಲ್ಲೇ ಸಿಕ್ಕಾಕೋಬೇಡಿ ನಿಮ್ಮ ನಂಬರ್ ಏನು ನಿಮಗೆ ನಂಬರ್ ಕೂಡ ಇದೆಯಾ ನಾಟ್ ನಾಟ್ ಸೆವೆನ್ನ ನೀವು ನಿಮಗೆ ಹೇಗ್ ಗೊತ್ತು ವಾರ ಶುರು ಆಗೋದು ಸೋಮವಾರ ಅಂತ ಹೇಗ್ ಗೊತ್ತು ಹೇಗ್ ಗೊತ್ತು ಅಂತ ಕೇಳ್ತಿದ್ದೀನಿ ಸಂಡೆ ಯಾಕೆ ರಜೆ ನಿಮಗೆ ನಮ್ಮ ಸಂಸ್ಕೃತಿಲಿ ಸಂಡೆ ಏನಿದೆ ಏನೂ ಇಲ್ಲ ವಿದೇಶಿಯರು ಬಂದು ನಮ್ಮನ್ನು ಗುಲಾಮರಾಗಿಸಿದ್ರು ಅವರೆಲ್ಲ ಸಂಡೆ ಚರ್ಚ್ಗೆ ಹೋಗ್ತಾರೆ ರಜಾ ಅಂದು ನಮಗೂ ಕೊಟ್ರು ನಾವು ಸಂಡೇ ಲೀವ್ ಸಂಡೇ ಲೀವ್ ಅಂತಿದ್ದೀವಿ ಮಾಡ್ತೀರಿ ಸಂಡೇ ಕೊನೆ ಪಕ್ಷ ಶುಕ್ರವಾರ ರಜೆ ಕೊಟ್ಟಿದ್ರೆ ದೇವಿಗುಡಿಗೆ ಹೋಗುತ್ತಿದ್ರು ಸೋಮವಾರ ಕೊಟ್ಟಿದ್ರೆ ಶಿವನ ದೇವಸ್ಥಾನ ಸಂಡೇ ಸಂಡೆ ಮಾಡೋದು ಟಿವಿ ನೋಡೋದು ಅಷ್ಟೇ ತಾನೆ ಟಿವಿ ನೋಡೋದು ತಾನೆ ಸಂಡೇ ಏನ್ ರಜಾ ಹಾಗೇನೂ ಇಲ್ಲ ಇದೆಲ್ಲ ನಮ್ಮ ಮನಸ್ಸಿನಲ್ಲಿ ಗುಲಾಮಗಿರಿ ತಂದ್ರು ವಿದೇಶಿಯರು ಅವರ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೊರೆಸಿದರು ನೋಡಿ ಎಲ್ಲರೂ ಅವ್ರ ಆಗಿದ್ದೀರಿ ಮುಕ್ಕಾಲು ಭಾಗ ಜನರಿಗೆ ಮೀಸೆ ಕೂಡ ಇಲ್ಲ ಯಾಕಂದರೆ ಅವರು ತೆಗೆದ್ರೆ ನಾವೂ ತೆಗಿಬೇಕು ತಾನೆ ಅವರೆಲ್ಲ ಪ್ಯಾಂಟ್ ಹಾಕ್ಕೊಂಡ್ರೂ ನಾವೂ ಹಾಕ್ಕೊಂಡ್ವಿ ಮಹಿಳೆಯರೇ ಪರವಾಗಿಲ್ಲ ಇನ್ನೂ ನಮ್ಮವ್ರ ಥರ ಇದ್ದಾರೆ ನೀವೆಲ್ಲ ಎಲ್ಲಿಂದ ಬಂದವರು ಗೊತ್ತಾಗಲ್ಲ ಅದೇ ತಾನೇ ಆಗಿರೋದು ಅವರು ಮಾಡಿದ್ದೆಲ್ಲ ಮಾಡಿದ್ವಿ ಚರ್ಮ ಬದಲಿಸೋಕ್ಕಾಗಲ್ಲ ಆಗಿದ್ರೆ ಮಾಡ್ತಿದ್ರಿ ಅದಕ್ಕೂ ಅಡ್ವರ್ಟೈಸ್ಮೆಂಟ್ ಇದೆ ಕ್ರೀಮ್ ಹಾಕಿದರೆ ಅವ್ರ ಥರ ಆಗ್ತೀರಂತೆ ಏಕೆಂದರೆ ನಮ್ಮನ್ನು ಆಳಿದವರು ನಮಗಿಂತ ಶ್ರೇಷ್ಠರು ಅಂದ್ಕೊಂಡ್ವಿ ಅವ್ರ ಥರಾನೇ ಇರಬೇಕು ಅದಕ್ಕೆ ಸಂಡೆ ರಜಾ ಮುಖ ಅವರ ಥರ ಮಾಡ್ಕೊಂಡ್ವಿ ಅವ್ರ ಥರ ಬಟ್ಟೆ ಹಾಕ್ಕೊಂಡ್ವಿ ಅವ್ರ ಥರ ಆಗಿಬಿಟ್ವಿ ಆದರೆ ಅವ್ರ ಥರ ಕೆಲಸ ಮಾಡೋದು ಕಲೀಲಿಲ್ಲ ಅವರ ತರ ಪ್ರಗತಿ ಹೊಂದೋದು ಕಲೀಲಿಲ್ಲ ಅಲ್ವಾ ಅವರ ತರ ಯಶಸ್ವಿಯಾಗಿ ಬಾಳೋದನ್ನ ಕಲೀಲಿಲ್ಲ ಈ ಸ್ಟೈಲ್ ಮಾತ್ರ ಕಲ್ತ್ಕೊಂಡ್ವಿ ಹೇರ್ ಕಟ್ ಮತ್ತು ಪ್ಯಾಂಟ್ ಶರ್ಟ್ ಬಂತು ಅಷ್ಟೇ ಬೇರೇನೂ ಬರಲಿಲ್ಲ ಪರವಾಗಿಲ್ಲ ಯಾವ ದಿನ ಬೇಕಾದರೂ ಹೋಗಿ ದಿನಾ ಒಳ್ಳೇದು ಕೆಟ್ಟದ್ದು ಅಂತೇನಿಲ್ಲ ನಾವದನ್ನು ಒಳ್ಳೇದು ಅಥವಾ ಕೆಟ್ಟದ್ದು ಮಾಡಬಹುದು ಯಾವುದೇ ದಿನವಾದರೂ ಮಾಡಬಹುದಾ